ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆ ಅಂದರೆ 207ನೇ ಸಂಚಿಕೆಯಲ್ಲಿ ರಾಮನು ಯಾವ ರೀತಿ ಚಿತ್ರಕೂಟದ ಸೌಂದರ್ಯದ ವರ್ಣನೆಯನ್ನು ಸೀತೆ ಮುಂದೆ ಮಾಡಿದ ಅದನ್ನೇ ಮುಂದುವರಿಸಿ ಮಂದಾಕಿನಿ ನದಿಯ ನೋಟವನ್ನು ಅವಳಿಗೆ ವರ್ಣಿಸುತ್ತಾ ಹೋಗ್ತಾನೆ. ಮಂದಾಕಿನಿ ನದಿ ನೋಟವನ್ನು ವರ್ಣಿಸುವ ಕಾಲಕ್ಕೆ ಚಿತ್ರಕೂಟದ ರಮ್ಯ ಸ್ಥಳವಾದ ನೋಟವನ್ನು ವರ್ಣಿಸುವ ಕಾಲಕ್ಕೆ ಹೇಳ್ತಾನವನು, ಎಲ್ಲನೂ ಇಲ್ಲೇ ಸಾಕಷ್ಟು ನಮಗೆ ಹಣ್ಣು ಹಂಪಲ ನದಿ ಇದೆ ಸ್ನಾನ ಮಾಡಲಿಕ್ಕೆ, ಆಹಾರಕ್ಕಾಗಿ ಸಾಕಷ್ಟು ನಮ್ಮಲ್ಲಿ ಹಣ್ಣು ಹಂಪಲಗಳಿವೆ, ಇಷ್ಟೊಂದು ಸುಂದರವಾದಂಥ ನದಿ ಇದೆ, ಪರ್ವತ ಪ್ರದೇಶವಿದೆ, ಇದೆಲ್ಲ ನಮ್ಮ ಜೊತೆಗಿರಲಿಕ್ಕಾಗಿ, ಅದರ ಜೊತೆಗೆ ಅವುಗಳ ಮಧ್ಯದಲ್ಲಿ ನೀನು ನನ್ನ ಜೊತೆಗಿರಲಿಕ್ಕಾಗಿ ನನಗೆ ಇನ್ನೊಂದು ಸುಖ ಬೇಕೇ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ಅದನ್ನೇ ಮುಂದುವರಿಸಿ ವಾಲ್ಮೀಕಿಯವರು, ಮಂದಾಕಿನಿ ನದಿ ತೋರಿಸುತ್ತಾ ಸೀತೆಗೆ ರಾಮ ಹಸಿವು ತಂಗಿಸಲು ಅವಳಿಗೆ ಮಾಂಸ ನೀಡಿದ. ಒಂದು ಕಡೆ ಚಿತ್ರಕೂಟ ಪರ್ವತಗಳ ವರ್ಣನೆ ಮಾಡ್ತಾನೆ, ಇನ್ನೊಂದು ಕಡೆಗೆ ನದಿಯ ವರ್ಣನೆ ಮಾಡ್ತಾ ಅವಾಗೇನಾಗಿರ್ತದೆ, ಅಷ್ಟೊತ್ತಿಗೆ ಹಸುವಾಗಿದೆ ಅಂದ್ಕೊಂಡು ಅವಳಿಗೆ ಮಾಂಸದ ಆಹಾರವನ್ನು ಕೊಡ್ತಾನೆ. ರಾಮ ಸೀತೆಗೆ ಮಾಂಸದ ಆಹಾರವನ್ನು ಅಂದರೆ ಹಸಿವು ತಂಗಿಸಿಕೊಳ್ಳಲು ಅವಳಿಗೆ ಮಾಂಸವನ್ನು ಕೊಡ್ತಾನೆ. ಧರ್ಮಿಷ್ಠ ರಾಮ ಸೀತೆಗೆ ಹೇಳಿದ, ಮಾಂಸ ಕೊಡುತ್ತಾನೆ. ರಾಮ ಸೀತೆಗೆ ಹೇಳ್ತಾನೆ, ಇದು ಸುಟ್ಟ ತಾಜಾ ಜಿಂಕೆ ಮಾಂಸ, ರೋಸ್ಟೆಡ್ ಐತಿ, ಇದು ರೋಸ್ಟೆಡ್ ಮೀಟ್ ಅದ, ಅದರದ್ದು ಜಿಂಕೆದ ಡಿಯರ್ದ ಜಿಂಕೆದ ಒಂದು ಸುಟ್ಟಂಥ ಮಾಂಸ ಇದೆ, ರುಚಿಕರವಿದೆ, ಇದನ್ನು ತಿಂದು ಹಸಿವನ್ನು ಹಂಗಿಸ್ಕೊ ನೋಡಿ, ಇದು ಆಹಾರ ಕ್ರಮ, ಇದು ಆಹಾರ ಕ್ರಮ ಆಗಿಂದ ಆಗಿತ್ತು. ಭಾಳ ಎಲ್ಲರೂ ಮಾಂಸಾಹಾರಿಗಳನ್ನೇ ಇದ್ದರು, ಅಲ್ಲಿ ಶಾಖಾಹಾರಿಗಳು ಮಾಂಸಾಹಾರಿಗಳಂತ ವ್ಯತ್ಯಾಸ ಇರೋಕ್ಕಿಲ್ಲ, ಋಷಿ ಮುನಿಗಳು ಕೂಡ ಬ್ರಾಹ್ಮಣರು ಕೂಡ ಮಾಂಸಾಹಾರಿಗಳು ಇದ್ರು ಅನ್ನುವಂಗೆ ವಾಲ್ಮೀಕಿಯವರು ತಮ್ಮ ರಾಮಾಯಣದಲ್ಲಿ ಅಲ್ಲೆಲ್ಲೇ ಇದನ್ನು ಹೇಳ್ತಾ ಬಂದಿದ್ದಾರೆ. ಮುಂದುವರೆದು ಸೀತೆಯೊಂದಿಗೆ ಕುಳಿತ ಸಮಯದಲ್ಲಿ ಸೈನ್ಯ ಬರುವ ಸದ್ದು ಕೇಳಿ ಬಂತು ರಾಮನಿಗೆ. ಹಿಂಗೆ ಸೀತೆ ಜೊತೆಗೆ ಮುದ್ದಾಗಿ ಮಾತಾಡ್ತಾ ಕೂತಿರ್ತಾನೆ. ಇಬ್ಬರು ಜಿಂಕೆ ಮಸುಟ್ಟ ಜಿಂಕೆ ಮಾಂಸದ ಅನ್ನ ಭಕ್ಷ ತಿಂತಾ ಕೂತಿರ್ತಾರೆ. ಅದೇ ವೇಳೆಯಲ್ಲಿ ಅವನಿಗೆ ಒಂದು ಭಯಾನಕ ಧ್ವನಿ ಸಪ್ಪಳ ಕೇಳಿಸಿ ಬರ್ತಿದೆ. ಅದು ಹೇಗಿತ್ತಂದ್ರೆ ಸೈನ್ಯ ಬರುವ ಸಪ್ಪಳ, ಸೈನಿಕರು ರಥಗಳನ್ನು ತಗೊಂಡು ಕುದುರೆ ಆನೆ ಪಡೆಗಳು ಕಾಲ್ದಳ ಒಂದು ಹೊಂಟಿವು ಅಂದ್ರೆ ಒಂದು ಪ್ರಕಾರ ಸದ್ದು ಬರ್ತಿದ್ದ, ರಣದ ಭೀಕರ ಸದ್ದು ಬರ್ತಿದ್ದ, ಆ ಸದ್ದು ಅವನಿಗೆ ಕೇಳಿಸ್ತಿದೆ. ಎಲ್ಲ ಕಡೆಗಳಿಂದ ಆನೆ ಕುದುರೆ ರಥ ಕಾಲ್ದಳದ ಭಯ ಹುಟ್ಟಿಸುವ ಸದ್ದುಗಳು ಕೇಳಿ ಬಂದವು. ಭಯಾನಕ ಸದ್ದು ಕೇಳಿ ರಾಮ ಲಕ್ಷ್ಮಣನಿಗೆ ತಕ್ಷಣ ಹೇಳಿಬಿಡ್ತಾನೆ, ಈ ಸದ್ದೇನು ಕೇಳ್ತಾನಲ್ಲ. ಅವಾಗ ಲಕ್ಷ್ಮಣನಿಗೆ ಹೇಳ್ತಾನೆ, ಅಯ್ಯೋ ಸುಮಿತ್ರನನ್ನು ಭಯಾನಕ ಸದ್ದು ಕೇಳಿದ್ರೆ ಬರುತ್ತಿದೆ ನೋಡು, ಅದೇನು ಅದೇನು ನೋಡಪ್ಪ, ಮತ್ತು ಭಯಾನಕ ಶಬ್ದ ಕೇಳಿಸಿ ಬರ್ತಾ ಇದೆ ಅಂಥೇಳಿ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಸಿಂಹ ಬೆನ್ನಟ್ಟಿ ಓಡಿಸಿದಂತೆ ಆನೆ ಕ್ರೂರ ಪ್ರಾಣಿಗಳು ಅರಣ್ಯದಲ್ಲಿ ಅತ್ತಿಂದಿತ್ತ ಬೆದರಿ ಓಡುತ್ತಿವೆ. ಈಗ ಕ್ರೂರ ಸಿಂಹ ಬೇಟೆಯಾಡೋಕೆ ಇಳಿತಂದ್ರೆ ಅದನ್ನು ಕಂಡು ಯಾವ ರೀತಿ ಆನೆಗಳಾಯ್ತು ಚಿಗರೆಗಳಾಯ್ತು ಇನ್ಯಾವುದೇ ಕಾಡಮೃಗಗಳು ದಿಕ್ಕ ತಪ್ಪಿ ಹೆಂಗೆ ಓಡ್ತಿರ್ತಾವೋ ಆ ರೀತಿ ಓಡ್ತಾ ಇವೆ, ಆ ರೀತಿ ಸಪ್ಪಳ ಬರ್ತಾ ಇದೆ, ಅಲ್ಲಿ ಏನು ಬೆಳವಣಿಗೆ ನಡೀತಾ ಇದೆ ಅನ್ನೋದನ್ನು ನೋಡು ಅಂಥೇಳಿ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಓ ಲಕ್ಷ್ಮಣ ನೋಡು, ಯಾವ ರಾಜಕುಮಾರ ಭೇಟಿಗೆ ಬಂದಿಯನು. ಮತ್ತು ಈ ದೃಶ್ಯ ಸಾಮಾನ್ಯವಾಗಿ ರಾಜಕುಮಾರರು ಭೇಟಿಗೆ ಬಂದಾಗ, ರಾಜ ಆಗಲಿ ರಾಜಕುಮಾರ ಆಗಲಿ ಭೇಟಿಗೆ ಬಂದಾಗೂ ಅವರು ತಮ್ಮ ಸೈನ್ಯದೊಂದಿಗೆ ಬಂದಿರ್ತಾರೆ ಮತ್ತು ಸದ್ದು ಮಾಡ್ಕೋತ ಬಂದಿರ್ತಾರೆ. ಆ ರೀತಿನೂ ಮತ್ತೆ ಯಾರಾದರೂ ಇಲ್ಲಿ ಭೇಟಿ ಆಡೋಕ್ಕೆ ಬಂದಾರ, ಯಾವ ರಾಜ ಬಂದನ ರಾಜಕುಮಾರ ಬಂದನ ಯಾರು ಬಂದಾರ ನೋಡು ಅಂತ ಹೇಳ್ತಾನೆ. ಯಾವ ಕ್ರೂರ ಪ್ರಾಣಿ ಅರಣ್ಯದಲ್ಲಿ ಬಂದಿಯೋದು, ಇಲ್ಲಂದ್ರೆ ಕ್ರೂರ ಪ್ರಾಣಿಗಳು ಅರಣ್ಯಕ್ಕೆ ಬಂದಾಗ ಇಂಥ ಸದ್ದುಗಳಾಗ್ತಿರ್ತಾವ, ಚಿಲ್ಲಾಪಲ್ಲಿ ಓಡ್ತಿರ್ತಾವ ಪಕ್ಷಿಗಳು ಪ್ರಾಣಿಗಳು, ಅದಕ್ಕೆ ಅಂಥದ್ದು ಏನಾದರೂ ಕ್ರೂರ ಪ್ರಾಣಿ ಭೇಟಿಗೆ ಬಂದಿದೆಯಾ ನೋಡು, ಏನು ರಾಜಕುಮಾರ ಬಂದಾರ ಕ್ರೂರ ಪ್ರಾಣಿ ಬಂದು ಏನು ಮಾಡ್ತಾ ಇದೆ ಅಲ್ಲಿ ಅನ್ನೋದನ್ನು ನೋಡು ಅಂತ ಹೇಳಿ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ.
ಲಘುವಾಗಿ ಎಂದ ರಾಮ ಸಾಲ ಮರ ಮರವನ್ನು ಏರಿದ. ಸಾಲ ಮರ ಸಾಗುವಳಿ ಮರ, ಸಾಗುವಳಿ ಮರ. ಈ ಸಾಗುವಳಿ ಗಿಡವನ್ನು ಹತ್ತಾನು. ಸಾಗುವಳಿ ಗಿಡದಾಗ ಏನಂತಂದ್ರೆ ಎಲ್ಲಿ ದೊಡ್ಡವ್ರು ಇರ್ತಾವ ಅಲ್ಲಿ ಯಾರೇ ಹತ್ತಿ ನೋಡಿದ್ರು ಸಹಿತ ದೂರಿಂದ ಕಾಣಿಸೋದಿಲ್ಲ, ಅದು ಒಂದು ಮರೆಯಲ್ಲಿ ಇರ್ತಿದೆ. ಅದಕ್ಕೆ ಲಕ್ಷ್ಮಣ ಏನು ಮಾಡ್ತಾನೆ, ಅಲ್ಲೇ ಸಮೀಪಿದ್ದಂಥ ಒಂದು ಸಾಲ ಮರವನ್ನು, ಎತ್ತರವಾದಂಥ ಸಾಗುವಾನಿ ಮರವನ್ನು ಹತ್ತಾನೆ. ಎಲ್ಲ ದಿಕ್ಕುಗಳತ್ತ ನೋಡ್ತಾನೆ, ಎಂಟು ದಿಕ್ಕುಗಳಿಗೆ ವೀಕ್ಷಿಸಿ ನೋಡ್ತಾನೆ. ಉತ್ತರ ದಿಕ್ಕಿನಿಂದ ಆನೆ, ಕುದುರೆ, ರಥ, ಕಾಲ್ದಳ ನುಗ್ಗಿ ಬರುವುದನ್ನು ಕಂಡು ರಾಮನಿಗೆ ನುಡಿದ. ಉತ್ತರ ದಿಕ್ಕಿನಿಂದ ಈ ಎಲ್ಲ ಸೈನ್ಯ ಬರ್ತಿರ್ತದೆ, ಆ ಬರುತ್ತಿರುವಂಥ ಸೈನ್ಯ ದೃಶ್ಯವನ್ನು ಕಂಡ ರಾಮನಿಗೆ ಲಕ್ಷ್ಮಣ ಹೇಳ್ತಾನೆ, ಓ ಅನ್ನ ಬೆಂಕಿ ನಂದಿಸು. ನೋಡಿ ಎಚ್ಚರಿಕೆ ಹೇಗಿರ್ತಾವೆ, ಯಾರು ಹೊರಗಿನಿಂದ ಬಂದ್ರಂದ್ರೆ ದಾಳಿಕೋರರು ಬಂದಾರೆ. ಅದಕ್ಕೆ ನಾವು ಎಚ್ಚರದಿಂದ ಇರಬೇಕಂದ್ರೆ ನಾವು ಮೊದಲೇನು ಮಾಡಬೇಕು, ನಮ್ಮ ಕೆಲವು ಕುರುಹುಗಳನ್ನು ಅವ್ರಿಗೆ ಸುಳು ಸಿಗದಾಗಿ ನೋಡಬೇಕು. ಬೆಂಕಿ ಇತ್ತಂದ್ರೆ ಸುಳು ಸಿಗ್ತದೆ ಇಲ್ಲಿ ಯಾರೋ ಅದಾರ ಅಂತೇಳಿ, ಅದು ಸುಳು ಸಿಗುವಾಗ ಮಾಡಬೇಕಾಗಿತ್ತಂದ್ರೆ ಮೊದಲು ಹೇಳ್ತಾನೆ, ಅನ್ನ ಬೆಂಕಿಯನ್ನು ನಂದಿಸು. ಸೀತೆಗೆ ಅಡಗಿಕೊಳ್ಳಲು ಹೇಳು, ಸೀತೆಗೆ ಒಂದು ಕಡೆಗೆ ಅಡಗಿಕೊಳ್ಳೋಕೆ ಹೇಳಿಬಿಡು. ಹೇಳು, ನೀ ಬಿಲ್ಲು ಬಾಣಗಳನ್ನು ಸಜ್ಜುಗೊಳಿಸಿ ಸಿದ್ಧರಾಗು. ನೀ ಏನು ಮಾಡು, ಬಾಣ ಬಿಲ್ಲ ಹಿಡ್ಕೊಂಡು ರೆಡಿಯಾಗಿ ನಿಲ್ಲೋ, ಸೀತೆಗೆ ಎಲ್ಲರೂ ಒಂದು ಕಡೆ ಅಡಗಿಕೊಳ್ಳಿಕ್ಕೆ ಹೇಳಿಬಿಡು, ಮತ್ತು ಅಲ್ಲಿ ಇರುವಂಥ ನಮ್ಮ ಇದರಲ್ಲಿದ್ದು ಈ ಅಗ್ನಿ ಏನು ಕೊಂಡಿದ್ದಲ್ಲ ಅದನ್ನೆಲ್ಲ ನಂದಿಸಿಬಿಡು ಅಂಥೇಳಿ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ಅದು ಯಾರ ಸೈನ್ಯ ತಿಳಿದುಕೋನಂದ ರಾಮ ಲಕ್ಷ್ಮಣಿಗೆ, ನೀ ಹೇಳಾಕತ್ತಿಪ್ಪ ಸೈನ್ಯ ಬರಾಕತ್ತಿ, ಆ ಸೈನ್ಯರು ಯಾವುದೈತಿ, ಯಾಕಂದ್ರೆ ಅಲ್ಲಿ ಧ್ವಜಗಳನ್ನು ತೊಗೊಂಬರ್ತಿರ್ತಾರೆ, ಆ ಧ್ವಜಗಳ ಮೇಲೆಕ್ಕೆ ಈ ಅರಸರ ಈ ರಾಜ್ಯದ ಸೈನ್ಯ ಅಂತ ಗುರುತಿಸುವಂಗೆ ಸಂಕೇತಗಳಿರ್ತಾವೆ. ಅದಕ್ಕೆ ನೀನು ಗಮನಿಸಿ ಯಾರು ಬರ್ತಾ ಇದ್ದಾರೆ, ಯಾವ ರಾಜ ಬರ್ತಾ ಇದ್ದಾನೆ ಅನ್ನೋದನ್ನು ನೋಡು ಅಂಥೇಳಿ ಪುನಃ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ವಿರಸುಗೊಂಡ ಲಕ್ಷ್ಮಣ, ಭರತ ಕೈ ಕೈ ಬರುತ್ತಿರುವರು ತಮ್ಮ ದಾರಿಯಿಂದ ನಮ್ಮನ್ನು ನಾಶಪಡಿಸಲು. ಸಿಟ್ಟಿನಿಂದನೇ ಹೇಳಿಬಿಡ್ತಾವ, ಇಲ್ಲ ಭರತ ಮತ್ತು ಅವ್ರ ತಾಯಿ ಕೈ ಕೈ ಬರ್ತಾ ಇದ್ದಾರೆ, ಅವ್ರ ಉದ್ದೇಶ ನಮ್ಮನ್ನು ನಾಶ ಮಾಡೋಕ್ಕೆ, ನಮ್ಮನ್ನು ಸಂಹಾರ ಮಾಡೋಕ್ಕೆ ಬರ್ತಾ ಇದ್ದಾರಲ್ಲ ಅಂತ ಹೇಳ್ತಾನೆ. ನಮ್ಮ ದಾರಿಯಿಂದ ನಮ್ಮನ್ನು ನಾಶಪಡಿಸಲು ದಾಳಿಂಬ ಗಿಡ ಚಿಹ್ನೆ ಧ್ವಜದ ರಥದೊಂದಿಗೆ ಅಲ್ಲಿ ಹೇಳ್ತಾನೆ. ರಥದ ಮೇಲಿನ ಧ್ವಜ ಇದೆ ಅಂದರೆ ದಾಳಂಬರಿ ಹಣ್ಣಿನ ಗಿಡ ಇದೆ. ದಾಳಂಬರಿ ಹಣ್ಣಿನ ಗಿಡ ಅಯೋಧ್ಯೆ ಯಕ್ಷವಂಶದ ಅಯೋಧ್ಯ ರಾಜ್ಯದ ಒಂದು ರಾಜತಿ ಚಿಹ್ನೆ. ಆ ಚಿಹ್ನೆ ನೋಡ್ಕೊಂಡು ಹೇಳ್ತಾನೆ, ಇವರು ಅಯೋಧ್ಯ ಜನನ ಇದ್ದಾರೆ, ಭರತ ತನ್ನ ತಾಯಿಯೊಂದಿಗೆ ಸೈನ್ಯ ತೊಗೊಂಡ್ಬಂದು ನಮ್ಮ ಸಂಹಾರಕ್ಕಾಗಿ ಬಂದಾನೆ ಅಂತ ತಿಳಿದು ಬರ್ತಿದೆ ಸೈನ್ಯ ಬರೋದರಿಂದ ಅಂಥೇಳಿ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ಕೆಲವು ಬಿಲ್ಲುಗಾರರು ಆನೆಗಳ ಮೇಲೆ, ಕೆಲವು ಬಿಲ್ಲುಗಾರರು ಕುದುರೆಗಳ ಮೇಲೆ ಹುರುಪಿನಿಂದ ಬರುತ್ತಿರು. ಕೆಲವರು ಆನೆ ಮ್ಯಾಕೆ ಕೂತಾರೆ, ಕೆಲವೊಂದೇ ಕುದುರೆ ಮ್ಯಾಕೆ ಕೂತ್ಕೊಂಡು ಬಿಲ್ಲುಗಾರರ ಸೈನ್ಯ ನಮ್ಮ ಹತ್ತ ಬರ್ತಾ ಇದೆ. ನಾವು ಪರ್ವತ ಶಿಖರದ ಮೇಲೆ ಹೋಗೋಣ, ಇಲ್ಲವೇ ಇಲ್ಲಿಯೇ ನಿಂತು ಯುದ್ಧ ಮಾಡೋಣ. ಇಲ್ಲ ನಾವೇನು ಎತ್ತರಕ್ಕೆ ಹೋಗಿಬಿಡಬೇಕು, ಸಾಮಾನ್ಯವಾಗಿ ಎತ್ತರಕ್ಕೆ ಹೋದ್ರೆ ವೈರಿಗಳನ್ನ ಸುಲಭವಾಗಿ ಸೋಲಿಸ್ಬೋದು. ಅವರು ಕೆಳಗಡೆಗಿದ್ದಾರೆ, ಪರ್ವತದ ಕೆಳಗಡೆದ್ದಾರೆ. ನಾವು ಪರ್ವತದ ಮೇಲೆ ಹೋಗಿ ಇದ್ದ ಈ ಕಲೆ ಇವತ್ತು ಇದೆ ನೋಡಿ, ಕಾರ್ಗಿಲ್ ವಾರದ ಅದೇ ನೆನಪಿಸಿಕೊಡ್ತಿದೆ. ಕಾರ್ಗಿಲ್ ವಾರದಾಗ ಏನು ನುಸುಳುಕೋರು ಪಾಕಿಸ್ತಾನದವ್ರು ಏನಿದ್ದಾರಲ್ಲ ಅವರೆಲ್ಲ ಮ್ಯಾಗಿದ್ದರು, ನಮ್ಮ ಸೈನ್ಯ ಕೆಳಗಿತ್ತು, ಆದರೂ ಅದನ್ನು ಎದುರಿಸಿಕೊಂಡು ಅವರನ್ನು ಸೋಲಿಸಿದರು. ಹಾಂ, ಇಲ್ಲಿ ಕೂಡ ಅವನೇನು ಹೇಳ್ತಾನೆ, ಅವರೆಲ್ಲ ಸೈನ್ಯ ಕೆಳಗಡೆಗಿದೆ, ನಾವು ಪರ್ವತದ ಮೇಲೆ ಹೋಗಿ ಅಲ್ಲಿಂದ ನಾವು ಅವ್ರ ಮ್ಯಾಗೆ ಅಟ್ಯಾಕ್ ಮಾಡೋಣ ಅಂಥೇಳಿ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ಓ ರಾಮ, ನಮ್ಮ ದುರ್ದಶೆ ಕಾರಣವಾದ ಶತ್ರು ಭರತ ಯುದ್ಧ ಮಾಡಲು ಬರುತ್ತಿದ್ದಾನೆ, ಅವನನ್ನು ವಧಿಸುವೆ. ಸಿಟ್ಟಿನ ಮಾತಿನಿಂದ ಹೇಳ್ತಾನೆ, ಏನ ಅಣ್ಣ ನೋಡು, ಅವನು ನಮ್ಮನ್ನು ಈ ಒಂದು ಕೆಟ್ಟ ಒಂದು ದೆಸೆಗೆ ನಾವು ನೂಗಿದಂತಹ ಭರತ ಏನದಾನಲ್ಲ, ಆ ಭರತ ನಮಗೆ ನಮ್ಮೊಂದಿಗೆ ಯುದ್ಧ ಮಾಡಲು ಬರ್ತಾ ಇದ್ದಾನೆ, ಅವನು ಬಿಡುವುದಿಲ್ಲ, ಅವನು ಕೊಲೆ ಮಾಡಿದ್ದಕ್ಕೆ ಅವನು ಹತ್ಯೆ ಮಾಡ್ತಾನೆ ಅಂಥೇಳಿ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ಓ ರಾಮ, ಭರತನ ವಧೆ ಮಾಡುವುದು ಯಾವ ಪಾಪವೂ ಅಲ್ಲ, ಅನಿಯಮವೂ ಅಲ್ಲ, ಅವನೊಬ್ಬ ಆಕ್ರಮಣಕಾರಿ. ಅವನಿನ್ನ ತಮ್ಮದ ಅನ್ನದಾನ ಅಂತೇಳಿ ನಾವು ವಧೆ ಮಾಡಿ ಅವನು ಕೊಂದ್ರೆ ನನಗೇನು ಪಾಪ ಬರ್ತಿದ್ದೇನೆ ಇಲ್ಲ, ಅವೊಬ್ಬ ಆಕ್ರಮಣಕಾರಿ ಇದ್ದ. ಆಕ್ರಮಣಕಾರಿ ಯಾರೇ ಆಗಿರಲಿ, ಶತ್ರುಗಳಲ್ಲೇ ಆಗಿರಲಿ, ಮಿತ್ರರಾಗಿರಲಿ, ಸಂಬಂಧಿಕರಾಗಿರಲಿ, ಅವರು ಆಕ್ರಮಣಕಾರಿಯಾಗಿ ಬಂದಾಗ ಯುದ್ಧ ಮಾಡೋದು ನಮ್ಮ ಧರ್ಮ. ಮಹಾಭಾರತದಲ್ಲಿ ಕೂಡ ಕೃಷ್ಣ ಅರ್ಜುನಿಗೆ ಅದನ್ನೇ ಹೇಳ್ತಾನೆ, ಯುದ್ಧ ಮಾಡೋಕ್ಕೆ ನಿಂತೀವಿ ಅಂದರೆ ಯುದ್ಧದ ಆ ಗುಂಪಿನಾಗ ಈ ಗುಂಪಿನಾಗ ನನ್ನವರು ಯಾರವ್ರು ಇಲ್ಲ, ಧರ್ಮ ಯುದ್ಧದಾಗ ಯಾರು ಯಾರಿಗೆ ಅಧರ್ಮಿಗಳಿಗೆ ಧರ್ಮ ನಮ್ಮ ಸಂಬಂಧಿಗಳನ್ನೇ ಒಂದು ವೇಳೆ ಅವರಿಗೆ ಸಾಥ್ ಕೊಟ್ಟರು ಕೂಡ ನಾವು ಅವರನ್ನು ನಾಶ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಅವ್ರು ಹೇಳ್ತಾನೆ. ಅವನ ತಮ್ಮ ಇರ್ಬೋದು, ನಮ್ಮ ರಾಜ್ಯದ ಸೈನಿಕರು ಇರ್ಬೋದು, ನಮ್ಮ ಮ್ಯಾಗ ಆಕ್ರಮಣಕಾರಿಯಾಗಿ ಬಂದು ಹೇಳಿದಾಗ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋದು ಧರ್ಮ ಅದ, ಅದಕ್ಕೆ ಅವ್ರು ಯಾರೇ ಬಂದರೂ ಕೂಡ ಅವರನ್ನು ನಾನು ಸಂಹಾರ ಮಾಡ್ತೀನಿ ಅಂತೆ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ.
ಆನೆ ಹೊಡೆತಕ್ಕೆ ಉರುಳಿದ ಮರದಂತೆ ಭರತ ನನ್ನ ಬಾಣು ಹೊಡೆತಕ್ಕೆ ಉರುಳಿದ್ದನ್ನು ಕಂಡು ವ್ಯಥೆಪಡೆಯಲಿ ಕುತಂತ್ರಿ ಕೈಕೈ. ಅವನು ಬರಾಕತ್ತಿದ್ದನ್ನು ಯಾವ ರೀತಿಯಾಗಿ ಆನೆ ಹೊಡೆತಕ್ಕೆ ಮರ ಉರುಳಿ ಬೀಳ್ತದಲ್ಲ, ಹಂಗೆ ನನ್ನ ಬಾಣ ಹೊಡೆತಕ್ಕೆ ಭರತ ಉರುಳಿಕ್ಕೆ ನೆಲಕ್ಕೆ ಬೀಳ್ತಾನ, ಅವ ಸಾಯುವುದನ್ನು ಅವರ ತಾಯಿ ಕುತಂತ್ರಿಯಾಗಿ ತಾಯಿ ನೋಡಿ ಮರಕ್ಕೆ ಪಡಲಿ ಅಂತ ಈ ಮಾತನ್ನು ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ಕೈಕೈಯೊಂದಿಗೆ ಅವಳ ಜೊತೆ ಬಂದ ಎಲ್ಲ ಕುತಂತ್ರಿಗಳನ್ನು ವಧಿಸುವೆ, ಭೂಮಿಗೆ ಅಂಥವರಿಂದ ಮುಕ್ತಿ ಸಿಗಲಿ. ಭೂಮಿ ಈ ಕೆಟ್ಟ ಜನರಿಂದ ತುಂಬಿಟ್ಟಿದೆ, ಭೂಮಿಗೆ ಉಪದ್ರವಿಯಾಗ್ಯಾರ. ಇವತ್ತಿನ ಪರಿಸ್ಥಿತಿನೂ ಅದೇ ನೋಡ್ರಿ, ನಿಸರ್ಗಕ್ಕೆ ಉಪದ್ರವಿಗಳನ್ನು ಆಗ್ಯಾರ ಇವರು. ಯೋಜನೆಗಳೆಲ್ಲ ಅಭಿವೃದ್ಧಿ ಹೆಸರಿನ ಮ್ಯಾಗೇನು ಯೋಜನೆಗಳನ್ನು ಹಾಕೋತಾರ, ಇವೆಲ್ಲ ನಿಸರ್ಗ ಉಪದ್ರವಿ ಇವ. ಅದಕ್ಕಿಂತ ನಿಸರ್ಗಕ್ಕೆ ಉಪದ್ರವಿ ಆದಂಥ ಜನರ ನಿಸರ್ಗ ಸಂಹಾರ ಮಾಡ್ತಿದೆ. ಅವನು ಹೇಳಿಬಿಡ್ತಾನೆ ಎಲ್ಲ ಅಧರ್ಮಿಗಳಿವರು, ನಿಸರ್ಗ ಉಪದ್ರವಿಗಳಂದ್ರೆ ಅಧರ್ಮಿಗಳನ್ನು ಹೊಡೆದು ಹಾಕೋದೇನು ತಪ್ಪಲ್ಲ, ಏನು ಅಪರಾಧ ಅಲ್ಲ, ಏನು ಪಾಪ ಅಲ್ಲ, ಅಧರ್ಮ ಅಲ್ಲ. ಅದಕ್ಕೆ ಇವರು ಭೂಮಿ ಭಾರ ಆಗಿದ್ದಾರೆ, ಇವ್ರನ್ನೆಲ್ಲ ಹೊಡೆದು ಉಳಿಸೋಣ, ಯಾರು ಬರ್ತಾನೆ ಮತ್ತು ಕೈ ಕೈ ಬೆನ್ನತ್ತಿ ನಮ್ಗಳ ಯುದ್ಧಕ್ಕೆ ಬರ್ತಾರೆ ನಮ್ಮ ವಿರುದ್ಧ ಅಂತ ಅವ್ರನ್ನೆಲ್ಲ ನಾನು ಸಂಹಾರ ಮಾಡ್ತೀನಿ ಅಂಥೇಳಿ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ನನ್ನ ಬಾಣಗಳಿಂದ ಶತ್ರು ಸೈನ್ಯ ನಾಶ ಪಡಿಸುವೆ, ಚಿತ್ರಕೂಟದಲ್ಲಿ ರಕ್ತದ ಹೊಳೆ ಹರಿಸುವೆ. ಎಷ್ಟು ಜನ ಇವ್ರು ಬಂದಾರಲ್ಲ ಇವ್ರನ್ನೆಲ್ಲನೂ ಹೊಡೆದು ಕೆಳಗಿಳಿಸ್ತೀನಿ, ಆ ಇದರಿಂದ ರಕ್ತದ ಕೋಡಿಯೇ ಹರಿಯಲಿ, ರಕ್ತದ ಹೊಳೆ ಹರಿಯಲಿ ಚಿತ್ರಕೂಟದಲ್ಲಿ ಅಂಥೇಳಿ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ಶತ್ರು ಭರತ ಅವನ ಸೈನ್ಯ ನಾಶಪಡಿಸಿ ನನ್ನ ಬಿಲ್ಲು ಬಾಣಗಳಿಗೆ ಕೃತಜ್ಞತೆ ಸಲ್ಲಿಸಿ. ಭರತನ ಮತ್ತು ಅವನ ಸೈನ್ಯವನ್ನು ನಾಶ ಮಾಡಿದ ನಂತರ ನನ್ನ ಬಿಲ್ಲು ಬಾಣಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅಂಥೇಳಿ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ಕೋಪಗೊಂಡ ಲಕ್ಷ್ಮಣನಿಗೆ ರಾಮ ಸಮಾಧಾನ ಮಾತುಗಳನ್ನು ಹೇಳ್ತಾನೆ. ನೋಡ್ತಾನೆ ಅವನು ಭಯಂಕರ ಕೋಪ ಉಗ್ತಿರ್ತದೆ, ಯುದ್ಧ ಮಾಡೋಕೆ ರೆಡಿ ಏನಿದೆ ಹೇಳ್ತಾನೆ. ಅದಕ್ಕೆ ಬಹಳ ಸಮಯೋಚಿತವಾಗಿ ವಿಚಾರಗಳನ್ನು ಮಾಡುವಂಥ ಗುಣವನ್ನು ರಾಮ ಹೊಂದಿರ್ತಾನೆ. ರಾಮ ಯಾವಾಗಲೂ ಸಿಟ್ಟನ್ನು ಕೋಪಕ್ಕೆ ಬರುವುದಿಲ್ಲ, ಸಿಟ್ಟಿನ ಕಾಯಿ ಬುದ್ಧಿ ಕೊಡೋಲ್ಲ, ತಮ್ಮಂತೂ ಸಿಟ್ಟಿನ ಕಾಯಿ ಬುದ್ಧಿ ಕೊಡೋಕೆ ನಿಲ್ತಾನೆ. ಅದಕ್ಕೆ ಅವನ ಸಮಾಧಾನ ರಾಮ ಈ ರೀತಿಯಾಗಿ ಮಾಡ್ತಾನೆ. ಮಹಾಬಿಲ್ಲ ಹೊತ್ತ ಬುದ್ಧಿವಂತ ಭರತ. ಭರತ ಸಾಮಾನ್ಯ ಮನುಷ್ಯ ಅಲ್ಲ, ಅವನು ಬುದ್ಧಿವಂತದಾನೆ. ಮಹಾಬಿಲ್ಲು ಅಂದರೆ ಈಗ ರಾಜ್ಯದೇನನ್ನು ಒಬ್ಬ ಅಂದರೆ ಅಯೋಧ್ಯ ರಾಜ್ಯದ ರಾಜನ ಬಿಲ್ಲಿದಲ್ಲ ಅದಕ್ಕೆ ಮಹಾಬಿಲ್ಲು ಅಂತ ಕರಿತೀರಿ. ಆ ರಾಜ್ಯದ ಒಂದು ಬಿಲ್ಲನ್ನು ಹೊತ್ಕೊಂಡು ಬಂದಂಥ ಮಹಾಬುದ್ಧಿವಂತ ಭರತ ಇದ್ದಾನಪ್ಪ. ರಕ್ಷಣೆಗೆ ಖಡ್ಗ ಬಿಲ್ಲು ಬಾಣುಗಳು ದಾಲಬೇಕೆ, ನಾವು ರಕ್ಷಣೆ ಮಾಡ್ಕೊಳ್ಬೇಕಾಗಿತ್ತಾರೆ, ಇವಿದ್ರ ಅವಶ್ಯಕತೆಯೂ ಇಲ್ಲ, ಬಿಲ್ಲ ಬಾಣಗಳಿಗೆ ಯಾವ್ದ್ರ ಅವಶ್ಯಕತೆ. ಆ ಬುದ್ಧಿವಂತದಾನ, ಆ ಬುದ್ಧಿವಂತ ಬಿದ್ದು ಹೇಳಿದಾಗ ನಮಗ್ಯಾಕೆ ಇವೆಲ್ಲ ಬೇಕು, ಇವತ್ತರ ಅವಶ್ಯಕತೆ ಇಲ್ಲ ಇವತ್ತರ ಅಂತ ಕೇಳ್ತಾನ. ತಂದೆ ವಚನದಲ್ಲಿ ಪಾಲಿಸಬೇಕು ನಾವು. ಈಗ ನಾವು ಬಂದಿತ್ತಿದ್ದೇವೆ ತಂದೆ ವಚನಕ್ಕೆ, ಅವ ಹೇಗೆ ಬರುವುದು ಸೈನ್ ತೊಗೊಂಬರಲಿ ಏನೇ ಬರಲಿ, ಯುದ್ಧಕ್ಕೆ ಬರಲಿ ಏನೇ ಬರಲಿ, ನಾವು ಮಾತ್ರ ಶಾಂತ ಚಿತ್ತದಿಂದ ಯೋಚಿಸಿ ನಾವೇನು ಯುದ್ಧಕ್ಕೆ ಮಾಡೋದು ಬೇಡ, ನಾವು ಏನು ಮಾಡೋಣ ಅಂದ್ರೆ ನಮ್ಮ ತಂದೆ ವಚನ ಪಾಲಿಸುವುದೊಂದೇ ನಾವು ಕಲಿಯೋಣ ಅಂತ ಹೇಳ್ತಾನೆ. ಇನ್ನು ಮುಂದುವರೆದು ಯಾವ ರೀತಿಯಾಗಿ ರಾಮ ಭರತನಿಗೆ ಸಮಾಧಾನದ ಮಾತುಗಳನ್ನು ಆಡ್ತಾನೆ ಮತ್ತು ಏನು ಬೆಳವಣಿಗೆ ಆಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.